ಸರ್ ನಿಮ್ಮ ಹೆಸರು ಪ್ರಕಾಶ್ ಅಂತ ಯಾವ ಊರು ಸರ್ ಇದು ಲಕ್ಷ್ಮಣನಹಳ್ಳಿ ಅಂತ ಸರ್ ಎಷ್ಟು ವರ್ಷದಿಂದ ಉಳು ಮೇಯಿಸ್ತಾ ಇದ್ದೀರಾ ನಾವೊಂದು 25-30 ವರ್ಷ ಅಯ್ಯೋ 30 ವರ್ಷದಿಂದ ಮೇಯಿಸ್ತಾ ಇದ್ದೀರಾ ಮತ್ತೆ ಈಗ ನೀವು ಸರಿ ಫೈಟ ಯೂಸ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ಅನುಭವ ಹೇಗಿದೆ ಅದು ಇದು ಇದು ಐದನೇ ಬೆಳೆ ನಂದು ಸರಿ ಫೈಟ ಯೂಸ್ ಮಾಡೋಕ್ಕಿಂತ ಇದು ಮಾಡಿದಾಗಿಂದ ಯಾವುದೇ ರೀತಿ ಹಾಲು ತೊಂಡೆ ಗಂಟು ಸಪ್ಪೆ ಯಾವುದೇ ರೀತಿ ರೋಗ ನಮಗೆ ಇದುವರೆಗೂ ಕಂಡಿಲ್ಲ ಇದು ಐದನೇ ಬ್ಯಾಚ್ ನಮ್ಮದು ಸಿರಿಪೈಟ್ ಯೂಸ್ ಮಾಡಿ ಐದು ಬ್ಯಾಚಿಂದ ಯಾವುದೇ ರೀತಿ ಹಾಲಾಗಲಿ ಗಂಟಾಗಲಿ ಸಪ್ಪೆ ಆಗಲಿ ಯಾವುದೂ ಇಲ್ಲ ತುಂಬ ಚೆನ್ನಾಗಿದೆ ಔಷಧಿ ಎಲ್ಲ ರೈತರು ಇದನ್ನು ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಇದಕ್ಕೂ ಮುಂಚೆ ಯಾವ್ದು ಬಳಸಿದ್ರಿ ಬಳಸಿದ್ದೀವಿ ಬೇರೆ ಬೇರೆ ಔಷಧಿಗಳೆಲ್ಲ ಬಳಸಿದ್ದೀವಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಇದರಲ್ಲಿ ಯಾವುದೇ ರೀತಿ ನಾವು ಕಂಡಿಲ್ಲ ಇದುವರೆಗೂ ಬೇರೆದೆಲ್ಲ ಆಸೆ ಈ ಸೊಸಂಕ ರೋಗ ಇದೆಲ್ಲ ಬಳಸಿದಿರಲ್ವಾ ಸೊ ಅದಕ್ಕೂ ಮತ್ತೆ ಇದಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ ಹೇಳಿ ಇದು ಎಂತ ಕೆಟ್ಟು ವಾಸನೆ ಅಂತಿಲ್ಲ ಘಾಟ್ ಇಲ್ಲ ಆರಾಮ್ಸೆ ಸ್ಪ್ರೇ ಮಾಡ್ಬೋದು ಮತ್ತು ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಎಲ್ಲ ಕಿಟಕಿ ಬಾವೆಲ್ಲ ಓಪನ್ ಮಾಡಿ ಹೊಡೆಯೋಂಥದ್ದು ಗಾಳಿ ವಿಶಾಲವಾಗಿ ಇಟ್ಕೊಂಡು ಸ್ಪ್ರೇ ಮಾಡೋಂಥದ್ದು ಮತ್ತು ಇದ್ರ ಹೊಡೆದ ಮೇಲೆ ಒಂದು 5-6 ನೀವೆಲ್ಲ ತಂದು ಇಡ್ಬೋದು ಮನೆಯಲ್ಲಿ ಸಿರಿ ಪ್ಯಾಕೇಜ್ ಮಾಡಿದ್ದೀವಿ ಇದರಲ್ಲಿ ಯಾವುದೇ ರೀತಿಯ ಹಾಲು ಬಂದಿಲ್ಲ ಬಂದ್ರೂ 1% ಸೊಪ್ಪು ಬೇರೆ ಬೇರೆ ತೋಟಗಳಲ್ಲಿ ನೀರಿಂದ ಸೊಪ್ಪು ತಿಂದಾಗ ಬರುತ್ತೆ ಅದು ಸಿರಿ ಪ್ಯಾಕೇಜ್ ಯೂಸ್ ಮಾಡಿರೋದ್ರಿಂದ ಇದು 5 ಊರಿಂದ ಸೊಪ್ಪು ಕೊಂಡು ಬೇಯಿಸಿರೋದ್ರಿಂದ ಯಾವುದೇ ರೀತಿಯ ಹಾಲು ಸಪ್ಪೆ ಇದರ ಗಂಟು ಯಾವುದು ಬಂದಿಲ್ಲ